ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಬಿಜೆಪಿ ಸರ್ಕಾರ 30% ಅಲ್ಲ 50% ಸರ್ಕಾರ ಎಂದು ಲೇವಡಿ ಮಾಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮತ್ತು ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಅದರ ಅನುಭವ ಜಾಸ್ತಿ ಇರಬಹುದು, ಅದನ್ನೇ ಮೆಲುಕು ಹಾಕುತ್ತಿದ್ದಾರೆ ಎಂದು ಸತೀಶ್ ಜಾರಕಿಹೊಳಿ ಅವರಿಗೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಎದುರೇಟು ನೀಡಿದ್ದಾರೆ. ಅವರು ಅಥಣಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಬಿಜೆಪಿ ಸರ್ಕಾರ 30% ಅಲ್ಲ 50% ಸರ್ಕಾರ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಲೇವಡಿಗೆ ಟಾಂಗ್ ನೀಡಿದ ಲಕ್ಷ್ಮಣ್ ಸವದಿ. ಅಥಣಿ ತಾಲೂಕಿನ ಸತಿ ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ವಿರುದ್ಧ ಗುಡುಗಿದ ಸತೀಶ್ ಜಾರಕಿಹೊಳಿ, ಈ ಬೆನ್ನಲ್ಲೆ ಅಥಣಿ ನಗರದಲ್ಲಿ ನಡೆದ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಸರ್ಕಾರ 30% ಅಲ್ಲ 50% ಸರ್ಕಾರ ಎಂದು ಲೇವಡಿ ಮಾಡಿದ್ದ ಸತೀಶ್ ಜಾರಕಿಹೊಳಿ ಮಾತಿಗೆ ಅವರಿಗೆ ಅದರ ಅನುಭವ ಜಾಸ್ತಿ ಇರಬಹುದು, ಅದನ್ನೇ ಮೆಲುಕು ಹಾಕುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಎಂದು ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಎದುರೇಟು ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ನಗರದ ಕಾರ್ಯಕ್ರಮವೊಂದರಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ, ಯಾವುದೇ ಒಬ್ಬ ಬಡವ ಹಸಿವಿನಿಂದ ಬಳಲಬಾರದು ಅಂತಕ್ಕಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇದು ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ಒಂದು ವರ್ಷಕ್ಕೆ ಸಾಕಾಗುವಷ್ಟು ಉಚಿತವಾಗಿರ್ತಕ್ಕಂಥ ಆಹಾರವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ಇದಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಒಂದು ಕಾರ್ಯದಲ್ಲಿ ನಾವು ತೊಡಗಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಸರ್ ನಿನ್ನೆ ನಡೆದ ಬಿಜೆಪಿ ಸರ್ಕಾರ ಅದರಲ್ಲಿ ಬಹಳಷ್ಟು ಅನುಭವ ಇರ್ಬೋದು, ಅನುಭವದ ಒಂದು ನೆಲಕ್ಕೆ ಹಾಕಿರಬೇಕು ಅಂತ ನಾನು ಕೇಳ್ತೀನಿ. ಬೀದರ್ನಲ್ಲಿ ಇವತ್ತಿನ ಬಿಸಿಲಿನ ತಾಪಮಾನ ಏರಿಕೆ 36°C ಇರುವುದರಿಂದ ಜನರು ಮನೆಯಿಂದ ಹೊರಗೆ ಬರಲು ಹಿಂದೇಟು ಹಾಕುವಂತೆ ಆಗಿದೆ. ಜಿಲ್ಲೆಯ ಜನರು ತಮ್ಮ ಮನೆಯಲ್ಲಿ ತಂಪು ನೀರು ಇಡಲು ಬಡವರ ಫ್ರಿಡ್ಜ್ಗೆ ಬಹಳ ಬೇಡಿಕೆ ಬಂದಿದೆ ಎಂದು ಹೇಳಬಹುದು. ನಗರದ ಪ್ರಮುಖ ರಸ್ತೆಗಳಲ್ಲಿ ಮಣ್ಣಿನ ಮಡಿಕೆಗಳ ವ್ಯಾಪಾರ ಜೋರಾಗಿ ನಡೆದಿದೆ. ಬೇಸಿಗೆ ಕಾಲದಲ್ಲಿ ಬಡವರ ಫ್ರಿಡ್ಜ್ಗೆ ಬಂತು ಭಾರಿ ಬೇಡಿಕೆ. ಗಡಿ ಜಿಲ್ಲೆ ಬೀದರ್ ಅಂದರೆ ಬಿಸಿಲ ನಗರ ಪ್ರದೇಶ ಎಂದು ಕರೆಯಲಾಗುತ್ತೆ. ಬೀದರ್ನಲ್ಲಿ ಇವತ್ತಿನ ಬಿಸಿಲಿನ ತಾಪಮಾನ ಏರಿಕೆ 36°C ಇರೋದ್ರಿಂದ ಜನರು ಮನೆಯಿಂದ ಹೊರಗೆ ಬರಲು ಹಿಂದೇಟು ಹಾಕುವಂತೆ ಆಗಿದೆ. ಬೀದರ್ ಜಿಲ್ಲೆಯ ಜನರು ತಮ್ಮ ಮನೆಯಲ್ಲಿ ತಂಪು ನೀರು ಇಡಲು ಬಡವರ ಫ್ರಿಡ್ಜ್ಗೆ ಬಹಳ ಬೇಡಿಕೆ ಬಂದಿದೆ ಎಂದೇ ಹೇಳಬಹುದು. ನಗರದ ಪ್ರಮುಖ ರಸ್ತೆಯಾದ ಮಡಿವಾಳ ಚೌಕ ಮತ್ತು ನೆಹರು ಸ್ಟೇಡಿಯಂ ರಸ್ತೆಗಳಲ್ಲಿ ತಲೆಯೆತ್ತುತ್ತಿರುವ ಬಡವರ ಫ್ರಿಡ್ಜ್ ಮಡಿಕೆ ವ್ಯಾಪಾರ. ಬೇಸಿಗೆಯ ಬಿಸಿಲಿನ ಧಗೆ, ಅದರಲ್ಲೂ ಬಿಸಿಲಿನೊಂದಿಗೆ ದಾಹವು ಈಗ ಹೆಚ್ಚುತ್ತಿದೆ. ಜನರು ಒಂದೆಡೆ ತಂಪು ಪಾನೀಯ ಹಣ್ಣುಗಳ ಮೊರೆ ಹೋಗುತ್ತಿದ್ದಾರೆ, ಇನ್ನೊಂದೆಡೆ ಧಗೆಯ ನಡುವೆಯೂ ನೈಸರ್ಗಿಕವಾಗಿ ನೀರನ್ನು ತನ್ನಗೆ ಇಡುವ ಮಣ್ಣಿನ ಮಡಿಕೆಗಳ ವ್ಯಾಪಾರ ಗರಿಗೆ ತರಿದೆ ಎಂದೇ ಹೇಳಿದರು. ಮೂಡಲ್ಗಿ ತಾಲೂಕಿಗೆ ಬರಬೇಕಾದ ಕಚೇರಿಗಳನ್ನು ತ್ವರಿತವಾಗಿ ತಂದು ಪ್ರತ್ಯೇಕ ಅಧಿಕಾರಿಗಳನ್ನು ನೇಮಿಸಬೇಕು. ಮೇ 20ರ ಒಳಗಾಗಿ ಸಂಬಂಧಿಸಿದ ಕಚೇರಿಗಳನ್ನು ಆರಂಭಿಸಿ ತಾಲೂಕಿನ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ದರೆ ತಾಲೂಕು ಹೋರಾಟ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸತ್ಯಾಗ್ರಹ ಮಾಡಲಾಗುವುದು ಎಂದು ಮೂಡಲ್ಗಿ ತಾಲೂಕು ಸಮಿತಿಯ ಮುಖಂಡ ರಮೇಶ್ ಹುಟ್ಟಿಗೆ ಆಗ್ರಹಿಸಿದರು. ಮೂಡಲ್ಗಿ ತಾಲೂಕಿಗೆ ಬರಬೇಕಾದ ಕಚೇರಿಗಳನ್ನು ತ್ವರಿತವಾಗಿ ತಂದು ಪ್ರತ್ಯೇಕ ಅಧಿಕಾರಿಗಳನ್ನು ನೇಮಿಸಬೇಕು. ಮೇ 20ರ ಒಳಗಾಗಿ ಸಂಬಂಧಿಸಿದ ಕಚೇರಿಗಳನ್ನು ಆರಂಭಿಸಿ ತಾಲೂಕಿನ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ದರೆ ತಾಲೂಕು ಹೋರಾಟ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸತ್ಯಾಗ್ರಹ ಮಾಡಲಾಗುವುದು ಎಂದು ಮೂಡಲ್ಗಿ ತಾಲೂಕು ಸಮಿತಿಯ ಮುಖಂಡ ರಮೇಶ್ ಹುಟ್ಟಗಿ ಆಗ್ರಹಿಸಿದ್ದಾರೆ. ಮೂಡಲ್ಗಿ ತಾಲೂಕು ಸಮಿತಿಯ ಮುಖಂಡ ರಮೇಶ್ ಹುಟ್ಟಗಿ ಎಚ್ಚರಿಕೆ ನೀಡಿದ್ದಾರೆ. ಗುರ್ಲಾಪುರ್ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿಗೆ ಬೇಕಿರುವ ಪೂರ್ಣ ಪ್ರಮಾಣದ ಸೌಲಭ್ಯ ಕಲ್ಪಿಸಿಲ್ಲ. ತಾಲೂಕು ಕೇಂದ್ರವಾಗಿರುವ ಮೂಡಲ್ಗಿ ಪಟ್ಟಣ ಅಭಿವೃದ್ಧಿಯಾಗದೆ ಇರುವುದು ವಿಪರ್ಯಾಸ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಭೀಮಪ್ಪ ಹಂದಿಗುಂದ್, ಎಂಎಸ್ ಪಾಟೀಲ್, ಗುರುನಾಥ್ ಗಂಗನ್ನವರ್, ಲಿಂಗರಾಜ್ ಅಂಗಡಿ, ದುಂಡಪ್ಪ ಜಾಡರ್, ಅವ್ವಪ್ಪ ತುಪ್ಪಳೆ ಉಪಸ್ಥಿತರಿದ್ದರು. ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಮ್ ಗುರಿ ಅತ್ತಾರ. ಅವ್ರ ಅಭಿವೃದ್ಧಿ ಏನ್ ಮಾಡ್ಯಾರ ಅನ್ನೋದು ಜನಕ್ಕೆ ಅದು ಕಾಣುವಂತ ಇಲ್ಲೇ ನಮ್ಮ ಆಜು ಬಾಜು ಮೊದಲು ಈ ಕ್ಷೇತ್ರಗಳಿಗೆ ಬಂದ್ರೆ ಎಲ್ಲೆಲ್ಲಿ ಕ್ವಾಟರ್ ರಸ್ತೆ ಅದಾವು, ಎಲ್ಲೆಲ್ಲಿ ಒಂದು 4 ಮನೆಗಳು ಅದಾವು, ಅಂತಲ್ಲೆಲ್ಲ ಸಿಸಿ ಹಾಕ್ಯಾವ, ಸಿಸಿ ಕಾಂಕ್ರೀಟ್ ರಸ್ತೆ ಆಗ್ಯಾವು, ಡಾಂಬರೀಕರಣ ಆಗ್ಯಾವು,
ಮುಂದೆ ನಾಲ್ಕು ಮನೆಗಳು ಇದ್ದಲ್ಲಿ ಮನೆ ಮುಂದೆಲ್ಲ ಪ್ಯೂರ್ಸ್ ಹಾಕ್ಯಾರು. ಎಲ್ಲಿ ಒಂದು ನಾಲ್ಕು ಮನೆಗಳು ಅದಾವ ಅಲ್ಲಿ ಬೋರ್ ಹಾಕಿಸಿ ಜಲಕುಂಬ ಕುಳಿಸ್ಯಾರು. ಅದನ್ನು ನಾವು ಈ ಮೊದಲಿಗೆ ಸುತ್ತಮುತ್ತ ಕ್ಷೇತ್ರದ ನಮ್ಮ ಕಾಣಿಸಿರ್ತೈತಿ. ಬೇಕಾದ್ರೆ ನೀವು ಎಲ್ಲ ಕಡೆ ತಿರುಗಾಡಿದ್ರೆ ನಿಮಗೂ ನೆದರಿಗೆ ಐತಾರೆ, ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನೆದರಿಗೆ ಐತಾರೆ. ಆದ್ರೆ ಆ ಕೆಲಸ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಮತ್ತೀಗ ಇನ್ನೊಂದ ತನಕ ತಾಲೂಕಾಗಿ 5 ವರ್ಷ ಆದರೂ ಇನ್ನೊಂದ ತನಕ ತಾಲೂಕಾ ಕಚೇರಿಗಳು ತಾಲೂಕಾ ಆಫೀಸ್ಗಳು ಇಲ್ಲಿ ನಮ್ಮ ಇನ್ನೊಂದ ತನಕ ನಮ್ಮ ತಾಲೂಕಿನ ಜನರಿಗೆ ಮರೀಚಿಕೆ ಆಗ್ಯಾವ. ಯಾಕಂದ್ರೆ ಇವತ್ತು ಬರ್ತಾ ನಾಳೆ ಬರ್ತಾ ನಮ್ಗೆ ಇದನ್ನ ಹೇಳಕ್ಕಾಯ್ತಾರಂದ್ರೆ ಅದ ಬೆಂಗಳೂರು ನೆಲಮಂಗಲದಲ್ಲಿ ಏರ್ಪಡಿಸಿರುವ ಮಾನವ ಧರ್ಮ ಮಾಧ್ಯಮ 6ನೇ ಸಮಾವೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಜನಸೇವಾ ರಾಜರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಬೆಂಗಳೂರು ನೆಲಮಂಗಲದಲ್ಲಿ ಏರ್ಪಡಿಸಿರುವ ಮಾನವ ಧರ್ಮ ಮಾಧ್ಯಮ 6ನೇ ಸಮಾವೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಜನಸೇವಾ ರಾಜರತ್ನ ಪ್ರಶಸ್ತಿ ಪ್ರದಾನ ಜನಕಲ್ಯಾಣ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇವರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದಂದು ಅವರ ಸವಿನೆನಪಿಗಾಗಿ ಬೆಂಗಳೂರು ನಗರದ ನೆಲಮಂಗಲದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇವರು ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಕಾರ್ಯಕ್ರಮವನ್ನು ಕನ್ನಡದ ದೀಪ ಹಚ್ಚುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್, ಮಧುಶ್ರೀ, ಹಟ್ಟಿ ಚಿನ್ನದ ಗಣ್ಯ ಇವರಿಗೆ ಜನಸೇವಾ ರಾಜರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರನ್ನು ಗುರುತಿಸಿ ಜಿಲ್ಲೆಗಳ 20ಕ್ಕೂ ಹೆಚ್ಚು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜನಕಲ್ಯಾಣ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸಮಾನತೆ ವಿಧಿಸಿದ್ದಾರೆ. ಸಂವಿಧಾನದ 4ನೇ ಅಂಗ ಎನಿಸಿರುವ ಪತ್ರಿಕೋದ್ಯಮ ಸಮಾಜದ ಅಂಕುಡೊಂಕು ತಿದ್ದುವ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರೆ, ಭೂಮಿಯ ಮೇಲೆ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿದೆ, ಎಲ್ಲರಿಗೂ ಸಮಾನತೆಯಿಂದ ಜೀವಿಸಬೇಕು, ಜಾತಿ ಧರ್ಮಗಳ ತಾರತಮ್ಯ ಬಿಟ್ಟು ಎಲ್ಲರೂ ಮಾನವ ಧರ್ಮದಂತೆ ಬದುಕಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜಿ ಕನ್ನಡ ವಾಹಿನಿಯ ಜೂನಿಯರ್ ಸೀಸನ್ 4ರ ಕುಳ್ಳ ಸಿಂಗಂ ಎಂದೇ ಪ್ರಸಿದ್ಧಿಯಾಗಿರುವ ಹಟ್ಟಿ ಚಿನ್ನದ ಗಣಿಯ ರಾಯಚೂರು ಜಿಲ್ಲೆಯ ಅರುಣ್ ಕುಮಾರ್, ರಾಜ್ಯ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿಪ್ಪು ವರ್ಧನ್, ಕಾರ್ಮಿಕ ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರಮೋದ್ ಕುಮಾರ್, ಜನ್ಮಭೂಮಿ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫಿರೋಜ್ ಖಾನ್, ಚಲನಚಿತ್ರ ನಟರಾದ ಪ್ರಸಾದ್, ಇನ್ನು ಹಲವಾರು ಮುಖ್ಯ ಅತಿಥಿಗಳು ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡ್ಗೇರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯತನದಿಂದ ಗೋಡ್ಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 3ರಲ್ಲಿ ಮುಂಜಾನೆ 11 ಗಂಟೆಯವರೆಗೆ ಬೀದಿ ದೀಪಗಳು ಹತ್ತಿ ಉರಿದರೂ ಗ್ರಾಮ ಪಂಚಾಯತಿಯವರು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಸರ್ಕಾರದಿಂದ ಬಂದಂತ ಹಣವನ್ನು ಹೇಗೆ ಅದನ್ನು ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡಬೇಕೆಂದು ಅವರಿಗೆ ತಿಳಿದು ಬಂದಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಘೋಡಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯತನ. ಘೋಡಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 3ರಲ್ಲಿ ಮುಂಜಾನೆ 11 ಗಂಟೆಯಲ್ಲಿ ಕೂಡ ಬೀದಿ ದೀಪಗಳು ಹತ್ತಿ ಉರಿಯುತ್ತಿವೆ. ಆದರೂ ಕೂಡ ಯಾರು ಅದನ್ನ ಗ್ರಾಮ ಪಂಚಾಯಿತಿಯವರು ಬೀದಿ ದೀಪಗಳನ್ನ ಬಂದ್ ಮಾಡುವ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಸರ್ಕಾರದಿಂದ ಬಂದಂತಹ ಹಣವನ್ನ ಹೇಗೆ ಅದನ್ನು ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡಬೇಕೆಂದು ಅವರಿಗೆ ತಿಳಿದು ಬಂದಿಲ್ಲ. ಆದ್ದರಿಂದಲೇ ಬೀದಿ ದೀಪಗಳು ಹತ್ತಿ ಉರಿದರೂ ಕೂಡ ಅಭಿವೃದ್ಧಿ ಅಧಿಕಾರಿಗಳು ಅದಕ್ಕೆ ತಕ್ಕ ಮಟ್ಟದ ಕ್ರಮ ಕೈಗೊಳ್ಳುತ್ತಿಲ್ಲ. ಅಭಿವೃದ್ಧಿ ಅಧಿಕಾರಿಗೆ ಗ್ರಾಮದ ಜನತೆ ಯಾರಾದರೂ ಕೂಡ ಫೋನಿನ ಮುಖಾಂತರ ಕಾಲ್ ಮಾಡಿದರೆ ಅವರ ನಂಬರ್ ಅನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ತಾವು ಹಾಯಾಗಿರುತ್ತಾರೆ. ಬೀದಿ ದೀಪಗಳು ಹತ್ತಿ ಉರಿಯುತ್ತಿವೆ ಎಂದು ತಿಳಿಸಲು ಗ್ರಾಮಸ್ಥರು ಫೋನ್ ಮಾಡಿದರೆ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ. ತಕ್ಷಣವೇ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಸಮಾಜ ಸೇವಕರಾದ ಶಿವಕುಮಾರ್ ಬಡಕುಂದ್ರಿ ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುರಿಗೆರೆ ಗ್ರಾಮದಲ್ಲಿ ರಾತ್ರಿ ವೇಳೆ ಉರಿಯುವ ಲೈಟನ್ನು ಹಗಲು ವೇಳೆ ಬೀದಿ ದೀಪಗಳು ಹಗಲು ವೇಳೆ 11 ಗಂಟೆಯಲ್ಲಿ ವಿದ್ಯುತ್ತನ್ನು ಸಂಪರ್ಕ ಚಲಿಸುತ್ತವೆ. ಕಾರಣ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಥವಾ ಅಧಿಕಾರಿಗಳು ಮಾನ್ಯ PDO ಸಾಹೇಬರು ಯಾವುದೇ ಇದಕ್ಕೆ ಸ್ಪಂದನೆ ನೀಡದೆ ಈ ರೀತಿ ಇರ್ತಾ ಇದ್ದಾವೆ. ಇದಕ್ಕೆ ಶೀಘ್ರ ಕ್ರಮ ಕೈಗೊಂಡು ಅದರಿ ದೀಪದ ಉರಿಯುವಿಕೆಯನ್ನು ತಾತ್ಕಾಲಿಕವಾಗಿ ಸಾಯಂಕಾಲ ಸ್ಟಾರ್ಟ್ ಆಗಿ ಬೆಳಗಿನ 6 ಗಂಟೆಗೆ ವ್ಯವಸ್ಥೆ ಮಾಡಬೇಕೆಂದು ಗ್ರಾಮಸ್ಥರ ಮನವಿ ಆಗಿದೆ.
ಸಂಕೇಶ್ವರ ನಗರದ ನೇತ್ರ ರೋಗ ತಜ್ಞ ಡಾಕ್ಟರ್ ಸಚಿನ್ ಮುರುಗಡೆ ಮತ್ತು ಡಾಕ್ಟರ್ ಶ್ವೇತಾ ಮುರುಗಡೆ ಕುಮಾರಿ ಸಿಯಾ ಮುರುಗಡೆ ಪುರಸಭೆ ಸದಸ್ಯ ಸಂಜಯ್ ನಷ್ಟಿ ಮತ್ತು ಶ್ರೀಮತಿ ಸುಶೀಲಾ ಶಿವಲಿಂಗ್ ದಡ್ಡಿಮನಿಯವರ ಸ್ಮರಣಾರ್ಥ ರವಿವಾರದಂದು ರುಕ್ಮಿಣಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಂಕೇಶ್ವರ ನಗರದ ನೇತ್ರ ರೋಗ ತಜ್ಞ ಡಾಕ್ಟರ್ ಸಚಿನ್ ಮುರುಗಡೆ ಡಾಕ್ಟರ್ ಶ್ವೇತಾ ಮುರುಗಡೆ ಕುಮಾರಿ ಸಿಯಾ ಮುರುಗಡೆ ಪುರಸಭೆ ಸದಸ್ಯ ಸಂಜಯ್ ನಷ್ಟಿ ಮತ್ತು ಶ್ರೀಮತಿ ಸುಶೀಲಾ ಶಿವಲಿಂಗ್ ದಡ್ಡಿಮನಿ ಇವರ ಸ್ಮರಣಾರ್ಥ ರವಿವಾರದಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಕೇಶ್ವರದ ರುಕ್ಮಿಣಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಗಡಿಂಗ್ಲಸ್ ರೋಡ್ ಸಂಕೇಶ್ವರ್ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ರಕ್ತದಾನ ಶಿಬಿರವನ್ನು ಸಂಕೇಶ್ವರ್ ಮೆಡಿಕಲ್ ಅಸೋಸಿಯೇಷನ್ ಸಂಕೇಶ್ವರ್ ಔಷಧಿ ವ್ಯಾಪಾರ ಸಂಘಟನೆ ಸಂಕೇಶ್ವರ್ ವ್ಯಾಪಾರ ಸಂಘಟನೆ ಸಂಕೇಶ್ವರ್ ಕ್ರೀಡಾ ಸಂಘ ಮತ್ತು ಸಂಕೇಶ್ವರ್ ವಾಕರ್ಸ್ ಕ್ಲಬ್ ವಂದೇ ಮಾತರಂ ಯೋಗ ಪ್ರಶಿಕ್ಷಣ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಯುವಕ ಯುವತಿಯರು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ ನಮ್ಮ ನಡೆ ಸತ್ಯದ ಕಡೆ